ಗುಡ್ ಮಾರ್ನಿಂಗ್ ಎಲ್ರಿಗೂ ಇನ್ನೊಂದು ವಿಡಿಯೋಗೆ ವೆಲ್ಕಮ್. ಸೊ ಸುಮಾರು ಜನ ಕಮೆಂಟ್ ಹಾಕಿದ್ರಿ, ಬ್ರೋ ಆರ್ ಎಂ ಫೈವ್ ವಿ ತ್ರೀಲಿ ಟೂರಿಂಗ್ ಮಾಡ್ಬೋದಾ, ಬ್ರೋ ಆರ್ ಎಂ ಫೈವ್ ವಿ ತ್ರೀಲಿ ಆಫ್ ರೋಡಿಂಗ್ ಮಾಡ್ಬೋದಾ, ಆಮೇಲೆ ಮೈಲೇಜ್ ಎಷ್ಟು ಕೊಡುತ್ತೆ. ಇದರ ಸುಮಾರು ಕಮೆಂಟ್ ಹಾಕಿದ್ರಿ, ಬ್ರೋ ನಿಮ್ಮ ಬೈಕಿನ ರಿವ್ಯೂ ಮಾಡಿ ಹಂಗೆ ಹಿಂಗೆ ಅಂತ ಎಲ್ಲ. ಸೊ ನೋಡಿ, ಇವತ್ತು ಬಂದಿದ್ದೀನಿ ಆರ್ ಎಂ ಫೈವ್ ವಿ ತ್ರೀ 2021 BS6 ಈ ಬೈಕಿನ ರಿವ್ಯೂ ಮಾಡೋದಕ್ಕೆ. ಸೊ ಇದ್ರದ್ದು ಇನ್ಡೆಪ್ತ್ ರಿವ್ಯೂ ಎಲ್ಲ ಮಾಡಲ್ಲ, ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ನನ್ನ ಪಾಯಿಂಟ್ ಆಫ್ ವ್ಯೂ ಏನೇನು ಹೇಳಬೇಕು ಈ ಬೈಕ್ ಬಗ್ಗೆ ಅಷ್ಟನ್ನು ಹೇಳ್ತೀನಿ. ಸೊ ಬನ್ನಿ. ಸೊ ಇದ್ರದ್ದು ಸ್ಪೆಸಿಫಿಕೇಶನ್ಸ್ ಬಂದು 150 cc ಲಿಕ್ವಿಡ್ ಕೂಲೆಂಟ್ ಫಕ್ ಇಂಜಿನ್ನು. ಸೊ ಅದಾದಮೇಲೆ ಇದು ಫ್ಯೂಲ್ ಇಂಜೆಕ್ಟೆಡ್ ಬೈಕು. ಇನ್ನು ನಿಮಗೆ ಡ್ಯುಯಲ್ ಚಾನಲ್ ABS ಬರುತ್ತೆ ಈ ಗಾಡೀಲಿ. ಅದು ಬಿಟ್ಟರೆ ಇನ್ನು 14.5 ನ್ಯೂಟನ್ ಮೀಟರ್ ಟಾರ್ಕು, 8500 RPM ಪ್ರೊಡ್ಯೂಸ್ ಮಾಡುತ್ತೆ, 18.6 ಪವರು, 10000 RPM. ಇನ್ನು ಇದ್ರ ಬಗ್ಗೆ ಇನ್ಡೆಪ್ತ್ ಸ್ಪೆಸಿಫಿಕೇಶನ್ ಎಲ್ಲ ಹೇಳೋಕ್ಕೋಗಲ್ಲ, ಸೊ ನೀವು ಗೂಗಲ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ನಾನು ಬೈಕ್ ತಗೋಬೇಕು ಅಂತ 2017 ಓಡಾಡ್ತಾ ಇದ್ದೆ, ಆವಾಗಲಿಂದ ಡಿಸ್ಕಸ್ ಮಾಡ್ತಿದ್ದೆ ಅದು ಇದು ಈ ಬೈಕ್ ಆ ಬೈಕ್ ಅಂತ. ಬಟ್ ಫೈನಲ್ ಆಗಿ ಈ ಬೈಕ್ ತಗೊಂಡಿದ್ದೆ ಅಂದರೆ ಮೇಯ್ನ್ ರೀಸನ್ ಏನು ಅಂತಂದರೆ ಇದ್ರ ಲುಕ್ಸು, ಅದು ಬಿಟ್ಟರೆ ಇದ್ರ ಟಾಪ್ ಸ್ಪೀಡು. ಅದಾದಮೇಲೆ ಇದು ಇದೊಂಥರ ಎಕೋ ಫ್ರೆಂಡ್ಲಿ ನಮಗೆಲ್ಲ, ಹೆಂಗೆ ಅಂದರೆ ಮೈಲೇಜ್ ಚೆನ್ನಾಗಿ ಕೊಡುತ್ತೆ, ಸೊ ಬಜೆಟ್ ಉಳಿಯುತ್ತೆ. ಸೊ ಈ ರೀಸನ್ಸ್ ಎಲ್ಲ ನಾನು ಯೋಚನೆ ಮಾಡಿ ಈ NS RC ಡ್ಯೂಕ್ ಎಲ್ಲ ಕಂಪೇರ್ ಮಾಡಿ ಫೈನಲ್ ಈ ಬೈಕಿಗೆ ಬಂದಿರೋದೀನಿ. ಸೊ ಇದ್ರದ್ದು 1x1 ಲೈಕ್ ಇವಾಗ ಮೈಲೇಜ್ ಹಂಗೆ ಆಫ್ ರೋಡು ಟಾಪ್ ಸ್ಪೀಡ್ 1x1 ಹೇಳ್ಕೊಂಡು ಹೋಗ್ತೀನಿ, ಬನ್ನಿ. ಸೊ ಈ ಬೈಕಿಂದು ಮೇಯ್ನ್ ಎಲ್ಲ ಕೇಳೋದು ಟಾಪ್ ಸ್ಪೀಡ್ ಎಷ್ಟೋಗುತ್ತೆ. ಬಿಕಾಸ್ ಅಂದರೆ ಇವಾಗ ಒಂದು ಟ್ರೆಂಡ್ ಕ್ರಿಯೇಟ್ ಮಾಡಿಬಿಟ್ಟಿದೆ ಈ ಬೈಕು, ಟಾಪ್ ಸ್ಪೀಡು ಹೆವಿ ನುಗ್ಗುತ್ತೆ. ಅದು ಏನಕ್ಕೆ ಅಷ್ಟು ಸ್ಪೀಡಾಗಿ ಹೋಗುತ್ತೆ ಅಂದರೆ ಇದರಲ್ಲಿ ಒಂದು VVV ಟೆಕ್ನಾಲಜಿ ಅಂತ ಯೂಸ್ ಮಾಡಿದ್ದಾರೆ. ಆ ಟೆಕ್ನಾಲಜಿ ಏನು ಮಾಡುತ್ತೆ ಅಂದರೆ ಸ್ಟಾರ್ಟಿಂಗು ಏನು ಇನ್ಫ್ಲೋ ಔಟ್ಫ್ಲೋ ಮ್ಯಾಚ್ ಮಾಡುತ್ತೆ ಲೋವರ್ RPMಸ್ಲ್ಲಿ, ಅದೇ ಥರ IR RPMಸಲ್ಲಿ ಅದೇ ಥರ ಮ್ಯಾಚ್ ಮಾಡುತ್ತೆ. ಸೊ ಸ್ಟಾರ್ಟಿಂಗ್ ಹೆಂಗೆ ನುಗ್ಗುತ್ತೆ ಕೊನೆಗೂ ಅದೇ ಥರ ಸ್ಪೀಡಲ್ಲಿ ನುಗ್ಗುತ್ತೆ. ಆಮೇಲೆ ಇದು ಬಂದು ಏರೋಡೈನಾಮಿಕ್ಸು, ವಿಂಡ್ ಬ್ಲಾಸ್ಟ್ ಅವಾಯ್ಡ್ ಆಗುತ್ತೆ ನಿಮಗೆ ಮೇಯ್ನ್ ಬಂದು. ಸೊ ವಿಂಡ್ ಬ್ಲಾಸ್ಟು ಅದ್ರ ಕರೆಕ್ಟಾಗಿ ಡಿವೈಡ್ ಆಗೋದ್ರಿಂದ ಇದು ಕೊನೆ ಟಾಪ್ ಸ್ಪೀಡಲ್ಲಿ ಇನ್ನೂ ಜಾಸ್ತಿ ನುಗ್ಗುತ್ತೆ. ಇದು ಆಲ್ಮೋಸ್ಟ್ ಬಂದು ನಾನು ನೋಡಿರೋಂಗೆ ನಮ್ಮ ಫ್ರೆಂಡ್ಸ್ ಗಾಡಿಗಳೆಲ್ಲ 155 ಹೋಗಿದೆ, ನಾನು ಇಲ್ಲಿವರೆಗೂ ಓಡಿಸಿರೋದು 150 something. ನೋಡಿ ಆ ಕ್ಲಿಪ್ ಆಗ್ತೀನಿ ಬೇಕಿದ್ರೆ. ಸೊ ನೋಡಿ, ನಿಮಗೆ ಇನ್ನೊಂದು ಡೌಟ್ ಇರ್ಬೋದು, ಈ ಗಾಡಿ RS 200 RC 200 200 cc ಸೆಗ್ಮೆಂಟ್ಸ್ ಬೇರೆ ಬೇರೆ ಗಾಡಿ ಇದಾವಲ್ಲ ಅದನ್ನು ಬೀಟ್ ಮಾಡ್ತಾವ ಅಂತ. ಸೊ 200 cc ಸೆಗ್ಮೆಂಟ್ಸ್ ಗಾಡಿಗಳಿಗೆ ಎಲ್ಲದಕ್ಕೂ ಇದಕ್ಕಿಂತ ಜಾಸ್ತಿ ಪವರ್ ಕೊಟ್ಟಿದ್ದಾರೆ. ಸೊ ಇನ್ಷಿಯಲಲ್ಲಿ ಯಾವುದೇ ಕಾರಣಕ್ಕೂ ಬೀಟ್ ಮಾಡೋಕ್ಕಾಗಲ್ಲ ಇದ್ರ ಕೈಲಿ ಆ ಗಾಡಿಗಳನ್ನೆಲ್ಲ. ಬಟ್ ಒಂದೆಂತ ಗ್ಯಾರಂಟಿ, 130 ಮೇಲೆ ಇದೆ ಆ ಗಾಡಿಗಳೆಲ್ಲದನ್ನೂ ಎಳೆಯುತ್ತೆ. RC 200 Duke 201 138ವರೆಗೂ ಹೋಲ್ಡ್ ಮಾಡುತ್ತೆ, ಅದಾದಮೇಲೆ ಕೊನೆಗೆ ಇದು 140 ಅಬೋ ಅಂತೂ ಇದು ಬಿಡಲ್ಲ ಬೇರೆ 200 cc ಗಾಡಿಗಳಿಗೆ. ಇದು ಏರೋಡೈನಾಮಿಕ್ಸ್ ಡಿಸೈನ್ ಆಗಿರೋದ್ರಿಂದ ಕೊನೆಗೆ ಪಿಕಪ್ ತಗೊಂಡು 150 ರೇಂಜಲ್ಲೆಲ್ಲ ಬೀಟ್ ಮಾಡುತ್ತೆ. ಸೊ ಇದು ಬೆಸ್ಟ್ ಟಾಪ್ ಸ್ಪೀಡಲ್ಲಿ ಅಂತ ಹೇಳ್ತೀನಿ ಈ 150 200 cc ಸೆಗ್ಮೆಂಟ್ಸಿಗೆ. ಆ ಥರ ಡಿಸೈನ್ ಮಾಡಿದ್ದಾರೆ ಈ ಗಾಡಿನ. ಸೊ ಇನ್ನು ಈ ಥರ ಏನಕ್ಕೆ ವೀಡಿಯೋ ಮಾಡ್ತೀವಿ ಅಂತ ಅನ್ಕೋಬೋದು ನೀವು, ಬಿಕಾಸ್ ಈ ಮಾಡಲ್ ಆಗಿ ಮಾಡ್ಕೊಂಡು ಹೋದರೆ ಇವಾಗ ಒಂದು ಸ್ವಲ್ಪ ಮೈಕಿಂದ ಅದು ಇದೆಲ್ಲ ಪ್ರಾಬ್ಲಮ್ ಇದೆ, ಅದನ್ನು ಸಾಲ್ಟ್ ಮಾಡ್ತಾ ಇದ್ದೀವಿ. ಅದಕ್ಕೆ ಬರೀ ಎಲ್ಲ ನಿಂತ್ಕೊಂಡೇ ವೀಡಿಯೋ ಮಾಡ್ತಾ ಇರೋದು RM5 V3 ರಿವ್ಯೂನ. ಅಂದರೆ ಇನ್ನೂ ಲೇಟಾಗಿ ಮಾಡ್ಬೋದಿತ್ತು, ಬಟ್ ಸುಮಾರು ಜನ ಕಮೆಂಟಲ್ಲಿ ಬರೀ ಅದನ್ನೇ ಕೇಳ್ತಾ ಇದಾರಲ್ಲ ಅಂತ ಬೇಗ ಮಾಡ್ತಾ ಇದ್ದೀನಿ. ಸೊ ಇದು ಎಕ್ಸ್ಟ್ರಾ ಟಾಪಿಕ್ಕು, ಇವಾಗ ಟಾಪಿಕ್ಕಿಗೆ ಬರೋಣ. ಮೈಲೇಜ್ ಕೇಳ್ತಾ ಇದ್ರಿ ಅಲ್ವಾ, ಸೊ ಮೈಲೇಜ್ ಬಂದು ಇದು ಗಾಡಿ ನಿಮಗೆ ಹೈವೇಲಿ 45-47 ಕೊಟ್ಟೆ ಕೊಡುತ್ತೆ. ಅಂದರೆ ನೀವು ಆವ್ರೇಜ್ ಒಂದು 18-18 ಮೇಂಟೈನ್ ಮಾಡಿದ್ರೆ. ಇನ್ನು ಸಿಟೀಲಿ ಬಂದು ನೀವು ಓಡಿಸೋ ರೈಡಿಂಗ್ ಸ್ಟೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಫುಲ್ ಬರೀ IR PMಸಲ್ಲಿ ಓಡಿಸಿದ್ರೆ ಏನಿಲ್ಲ ಅಂದರೂ ಒಂದು 37-38, ಒಂದು ಮಿಡ್ ಲೆವೆಲ್ ಎಕನಾಮಿ ಮೇಂಟೈನ್ ಮಾಡ್ತೀರ ಅಂದರೆ 40-42 ಕೊಡುತ್ತೆ. ಕನ್ಸೋಲ್ ಮೀಟರಲ್ಲಿ ತೋರಿಸುತ್ತೆ ನಿಮ್ಮದು 100 kilometers ನಿಮ್ಮ ಬೈಕ್ ರನ್ನಕ್ಕೆ ಎಷ್ಟು ಲೀಟ್ರ್ ಪೆಟ್ರೋಲ್ ಕನ್ಸಪ್ ಮಾಡುತ್ತೆ ಅಂತ. ಸೊ ನಂದು ಆಲ್ಮೋಸ್ಟ್ 2.1 liter ಏನೋ ಪೆಟ್ರೋಲ್ ಕನ್ಸಪ್ ಮಾಡುತ್ತೆ 100 kilometerಿಗೆ. ಅಂದರೆ ಹತ್ತಿರ ಏನಿಲ್ಲ ಅಂದರೂ 47-48 ಕೊಡ್ತಾಯಿದೆ ಮೈಲೇಜು ಓವರಾಲು. ಸಿಟಿ ಹೈವೇ ನಂದು 4500 ಏನೋ ಗಾಡಿ ಓಡಿದೆ, 4500ಗೆ ಆವ್ರೇಜು 47 kilometer ಮೈಲೇಜು. ಸೊ ಇದು ಬೆಸ್ಟು ನಿಮಗೆ Duke 200 NS 200 ಯಾವುದು ಇಷ್ಟು ಮೈಲೇಜ್ ಕೊಡಲ್ಲ. ನಿಮಗೆ ಗೊತ್ತಿರೋದು ಅಂದ್ಕೊಂಡಿರ್ತೀನಿ, ಬಟ್ ನನ್ನ ಫ್ರೆಂಡ್ಸ್ ಎಲ್ಲ ಹೇಳೋದು Duke 200 ಒಂದು 32-35 ಕೊಡ್ಬೋದು, NS 140 ಒಳಗಡೆ. ಸೊ ಇನ್ನು ಕ್ರೂಸಿಂಗ್ ಸ್ಪೀಡು ಮತ್ತು ಇನ್ನು ಆಫ್ ರೋಡಿಂಗ್ ಅಂತ ಬಂದರೆ ಫಸ್ಟು ಕ್ರೂಸಿಂಗ್ ಸ್ಪೀಡ್ ಬಗ್ಗೆ ಹೇಳ್ತೀನಿ. ಕ್ರೂಸಿಂಗ್ ಸ್ಪೀಡ್ ಹೆಂಗೆ ಅಂದರೆ ನೀವು ಬೆಸ್ಟು ಅಂದರೆ ಒಂದು 90, 100, 110 ಅದು ಬೆಸ್ಟು ಕ್ರೂಸಿಂಗ್ ಸ್ಪೀಡು. ಅವಾಗ ಮೈಲೇಜ್ ಕೊಡುತ್ತೆ ಅಂದರೆ ಮೇಂಟೈನ್ ಮಾಡ್ಬೋದು, ಮೈಲೇಜು 45-47 ಕೊಡುತ್ತೆ ಆ ಥರ. ಇನ್ನು ಆಫ್ ರೋಡ್ ಅಂತ ಬಂದರೆ ನಾನು ಆಲ್ರೆಡಿ ನೋಡಿ ಒಂದು ಕ್ಲಿಪ್ ಹಾಕ್ತೀನಿ ಹೊಸಳ್ಳಿ ಗುಡ್ಡ, ಅದು ಒಂದು ಮಿಡ್ ಲೆವೆಲ್ ಆಫ್ ರೋಡಿಂಗ್, ಅದು ಅಂದರೆ ಫುಲ್ ಹೆವಿ ಎಕ್ಸ್ಟ್ರೀಮು ಅಲ್ಲ, ಒಂದು ಲೋನು ಅಲ್ಲ, ಒಂದು ಮಿಡ್ ಲೆವೆಲ್ ಆಫ್ ರೋಡು. ಸೊ ಅದನ್ನು ನೋಡ್ಕೋ ಬನ್ನಿ ಕ್ಲಿಪ್ಪು. V3 ಚೆನ್ನಾಗೆ ಮಾಡ್ತೈತೆ ಗುರು ಆಫ್ ರೋಡು, ಬಟ್ ಇವರೇ NS ರೈಡ್ ಮುಂದೆ ಓಡ್ತವ್ರಲ್ಲ ಇವರೇ ಗಾಡಿ ನಿಲ್ಲಿಸ್ಬೋದವ್ರೆ ಅಲ್ಲಿಂದ ಗಾಡಿ ನಿಲ್ಲಿಸ್ತಾರೆ, ಹ್ಞೂ ಅಲ್ಲೇ ನಿಲ್ಲಿಸ್ಬೋದವನೇ.
ಸೊ ಈಗ ನೋಡಿದ್ರಲ್ಲ ಇದು ಕಂಪ್ಲೀಟ್ ವಿಡಿಯೋ ಬೇಕು ಅಂದರೆ ರೈಟ್ ಟು ಸಕಲೇಶ್ಪುರ್ ಸೀರೀಸ್ ಅಂತ ನಮ್ದು ಇದಿದೆ ವಿಡಿಯೋದಲ್ಲಿ ಹಾಕಿದ್ದೀನಿ ನೋಡಿ ಪ್ಲೇಲಿಸ್ಟಲ್ಲಿದೆ. ಇನ್ನು ನೀವು ಇದು ಆಫ್ ರೋಡ್ ಮಾಡ್ಬೋದು ಅಂತ ಕೇಳಿದ್ರೆ ನೀವು ಆರಾಮ್ಸೆ ಮಾಡ್ಬೋದು ಆಫ್ ರೋಡು, ಫುಲ್ ಹೆವಿ ಎಕ್ಸ್ಟ್ರೀಮ್ ಎಲ್ಲ ಮಾಡೋಕ್ಕಾಗಲ್ಲ, ಒಂದು ಮಿಡ್ ಲೆವೆಲಲ್ಲೆಲ್ಲ ಆಫ್ ರೋಡ್ ಮಾಡ್ಬೋದು. ಯಾವುದಕ್ಕೊಂದು ಫ್ರೇಮ್ ಸ್ಲೇಡ್ ಹಾಕ್ಸ್ಕೊಬಿಡಿ ಆ ಕಡೆ ಈ ಕಡೆ, ಅಂದರೆ ಬಿದ್ದರೆ ಸ್ವಲ್ಪ ಡ್ಯಾಮೇಜ್ ಪಾರ್ಟ್ ಆಗೋದು ತಡೆಯುತ್ತೆ. ಆರ್ ಎಸ್ 200 ಕಂಪೇರ್ ಮಾಡಿದ್ರೆ ಇದರಲ್ಲಿ ಚೆನ್ನಾಗಿ ಆಫ್ ರೋಡ್ ಮಾಡ್ಬೋದು, ಬಿಕಾಸ್ ಇದರಲ್ಲಿ ಗ್ರೌಂಡ್ ಕ್ಲಿಯರೆನ್ಸ್ ಚೆನ್ನಾಗಿ ಕೊಟ್ಟಿದ್ದಾನೆ ಆ ಗಾಡಿಗಳು ಕಂಪೇರ್ ಮಾಡಿದ್ರೆ. ಬಟ್ NS ಡ್ಯೂಕಿ ಎಲ್ಲ ಕಂಪೇರ್ ಮಾಡಿದ್ರೆ ಅದು ಇನ್ನೂ ಜಾಸ್ತಿ ಇರುತ್ತೆ ಗ್ರೌಂಡ್ ಕ್ಲಿಯರೆನ್ಸ್, ಅವರಲ್ಲಿ ಇನ್ನೂ ಚೆನ್ನಾಗಿ ಮಾಡ್ಬೋದು ಬಿಕಾಸ್ ಅವೆಲ್ಲ ನೇಕರ್ ಸ್ಪೋರ್ಟ್ಸ್ ಗಾಡಿಗಳು. ಈ ಬೈಕಿಂದು ಪ್ರೈಸಿಂಗ್ ಎಲ್ಲ ಬಂದರೆ ಇದು 1.96 lakh ಆಗುತ್ತೆ ಆನ್ ರೋಡು, ಅಂದರೆ ಒಂದು 5 months ಬ್ಯಾಕ್ ನಾನು ತೊಗೋಬೇಕಿದ್ರೆ. ಇವಾಗ 2.5 or 2.10 ಏನೋ ಆಗಿದೆ ಅಂತ ಹೇಳ್ತಿದ್ದಾರೆ, ನನಗೂ ಎಕ್ಸಾಕ್ಟ್ ಆಗುತ್ತಿಲ್ಲ, ನೀವು ಗೂಗಲ್ ಚೆಕ್ ಮಾಡಿ ಅದ್ರ ಬಗ್ಗೆ ಗೊತ್ತಾಗುತ್ತೆ. ಸೊ ಇದಕ್ಕಿಂತ ನಿಮಗೆ NS 200 BS6 ಒಂದು 30,000 ಕಮ್ಮಿನೇ ಆಗುತ್ತೆ ಕಂಪೇರ್ಟಿವ್ಲಿ. ಏನಕ್ಕೆ ಇದನ್ನು ತೊಗೊಂಡೆ ಅಂದರೆ ಅದರದ್ದು ಟಾಪ್ ಸ್ಪೀಡು ಇದಕ್ಕಿಂತ ಕಮ್ಮಿ, ಮೈಲೇಜು ಅಷ್ಟೇ. ಇದು 45 ಕೊಟ್ಟರೆ ಅದೊಂದು 35 to 40 ಅಷ್ಟೇ. ಅದು ಬಿಟ್ಟರೆ ಇನ್ನು ಮೇಯ್ನು ಇದ್ರ ಲುಕ್ಸು. ಈ ಮೂರು ರೀಸನಿಂದ ನಾನು ಈಗ ಹೊಸದು ತಗೊಂಡು ಇದು RM5 V3 ಚೂಸ್ ಮಾಡಿದ್ದು. ಇನ್ನು Duke 200 ಬಂದರೆ ಇದಕ್ಕಿಂತ ಕಾಸ್ಟ್ಲಿ, Duke 200 ಇದಕ್ಕಿಂತ 30,000 ಕಾಸ್ಟ್ಲಿ. ನಮ್ಮ ಫ್ರೆಂಡ್ ತೊಗೋಬೇಕಿದ್ರೆ 2.30 lakh ಆನ್ ರೋಡು ಹಾಸನಲ್ಲಿ, ಇಲ್ಲಿ ಬೆಂಗಳೂರಲ್ಲಿ ಎಷ್ಟಿದೆ ಗೊತ್ತಿಲ್ಲ, ಅದೆಲ್ಲ ಗೂಗಲ್ ಮಾಡಿದ್ರೆ ನಿಮ್ಗೆ ಸಿಗುತ್ತೆ. ಅದು ಅಂದರೆ ಸೇಮು ಟಾಪ್ ಸ್ಪೀಡ್ ಇಲ್ಲ ಅದರದ್ದು ಇದರಷ್ಟು, ಅದು ಬಿಟ್ಟರೆ ಅದು ಮೈಲೇಜು ಕಷ್ಟಕ್ಕಷ್ಟೇ, ಇದರಷ್ಟು ಕೊಡಲ್ಲ. ಬಟ್ ಅದರಲ್ಲಿ ಸ್ವಲ್ಪ ಈಟಿಂಗ್ ಇಶ್ಯೂ ನಮ್ಮ ಫ್ರೆಂಡ್ ಫೇಸ್ ಮಾಡ್ತವನೆ. ಸೊ ನನ್ನ ಪಾಯಿಂಟ್ ಆಫ್ ವ್ಯೂಯಿಂದ ನೀವು ಈ ಬೈಕ್ ತೊಗೋಬೇಕು ಅಂದರೆ 100% ತಗೊಳ್ಳಿ, ನಿಮಗೇನು ಖರ್ಚು ಬೀಳಲ್ಲ ಎಕ್ಸ್ಟ್ರಾ ಇದ್ರದ್ದು. ಏನು ಸರ್ವಿಸ್ ಚಾರ್ಜು ಅದು ಬಿಟ್ಟರೆ ಚೈನ್ ಲೂಪ್ ಮಾಡಿ, 400 ಕಿಲೋಮೀಟರ್ಸ್ಗೆ ಅವಾಗ ಚೈನ್ ಲೂಪ್ ಮಾಡಿ, ಚೈನ್ ಕ್ಲೀನ್ ಮಾಡಿ ಚೈನ್ ಲೂಪ್ ಮಾಡಿ. ನೀವು ಯಾವಾಗ ಗಾಡಿ ತೊಳಿತೀರೋ ಅವಾಗೆಲ್ಲ ಚೈನ್ ಲೂಪ್ ಮಾಡಿ, ಅದು ಬಿಟ್ಟರೆ ಏನು ಎಕ್ಸ್ಟ್ರಾ ಖರ್ಚೇನು ಬರೋಲ್ಲ ನಿಮಗೆ. ಏನು ಸರ್ವಿಸ್ ಇರುತ್ತೆ ಅದು, ಅದು ಬಿಟ್ಟರೆ ಪೆಟ್ರೋಲ್ ಚಾರ್ಜ್ ಅಷ್ಟೇ. ಇನ್ನು ಇದು ಓವರಾಲು ಆಲ್ಮೋಸ್ಟ್ ಡಿಸ್ಅಡ್ವಾಂಟೇಜ್ ಥರ ಏನೂ ಕಾಣಿಸಿಲ್ಲ. ಬಟ್ ಒಂದೇ ಒಂದು ಮೇಯ್ನ್ ಏನು ಇಶ್ಯೂನ ಫೇಸ್ ಮಾಡ್ತಾ ಇರೋದು ಅಂದರೆ ಈ ಹೆಡ್ಲೈಟು. ನೀವೊಂದು 60 ಆವ್ರೇಜ್ ಮೇಂಟೈನ್ ಮಾಡ್ಬೋದು ಅಷ್ಟೇ ನೈಟು, 60 ಮೇಲೆ ಹೋಗಕ್ಕಾಗಲ್ಲ. ಏನಾದ್ರು ಸಡನ್ನಾಗಿ ಗುಂಡಿ ಬಂತು ಅಂದರೆ 60 ಅಷ್ಟಿದ್ರೆ ಕಂಟ್ರೋಲ್ ಮಾಡ್ತಿರೋ ಗಾಡಿ, ಒಂದು 80 ಲೆವೆಲ್ ಇದ್ದರೆ ಗುಂಡಿಗೆ ಬಿಡದೆ. ನಾನು ಆಲ್ರೆಡಿ ಒಂದು ಸಲ ಬಿಟ್ಟಿದ್ದೀನಿ, ಅದರ ಎಕ್ಸ್ಪೀರಿಯೆನ್ಸ್ ಮೇಲೆ ಹೇಳ್ತಾ ಇದ್ದೀನಿ. ಸೊ ಅದೊಂದು ಫಾಗ್ ಲ್ಯಾಂಪ್ ನಾವೇ ಎಕ್ಸ್ಟ್ರಾ ಹಾಕ್ಸ್ಕೋಬೇಕು, ಅದು ಬಿಟ್ಟರೆ ಓವರಾಲ್ ಓಕೆ. ನಾನು ಗಾಡಿ ತಗೊಂಡು ಸ್ಟಾಕ್ ಹೆಂಗಿದೆ ಹಂಗೆ ಇಟ್ಕೊಂಡಿದ್ದೀನಿ, ಆಲ್ಮೋಸ್ಟ್ 4,700 ಕಿಲೋಮೀಟರ್ಸ್ ಓಡಿದೆ ನನ್ನ ಗಾಡಿ. ಸೊ ಅದ್ರ ಬೇಸಿಸ್ ಮೇಲೆ ಇವಾಗ ಏನೇನು ಹೇಳಿದೆ ಅಷ್ಟೂ ಅದ್ರ ಬೇಸಿಸ್ ಮೇಲೆ ಹೇಳಿರೋದು ನಾನು. ಇನ್ನು ಮೇಜರಾಗಿ ಬಂದು ಇದರಲ್ಲೆಲ್ಲ ಲಾಂಗ್ ರೈಡು ಲಾಂಗ್ ಟೂರ್ ಮಾಡ್ಬೋದು ಅಂತ ಕೇಳಿದ್ರಿ, ನೀವು ಟೂರಿಂಗ್ 100% ಮಾಡ್ಬೋದು ಈ ಗಾಡೀಲಿ. ಏನೋ ನಿಮ್ದು ಒಂಥರ ಈ ಏಜ್ ಮೇಲೆ ಡಿಪೆಂಡ್ ಆಗುತ್ತೆ, ನೀವು ಫುಲ್ಲು ಏಜ್ ಆಗಿರೋರು ಅಂತ ಮಾಡ್ತಿದ್ರೆ ಆಗಲ್ಲ. ಹುಡುಗರು ಒಂದು 25-30 ಒಳಗಡೆ ಸ್ವಲ್ಪ ಎಕ್ಸೈಸ್ ಮಾಡ್ಕೊಂಡು ಫಿಟ್ಟಾಗಿದ್ದಾರೆ ಅಂದರೆ ಆರಾಮ್ಸೆ ಮಾಡ್ಬೋದು. ಬಟ್ ನೀವು ಒಂದೇನಕ್ಕೆ ಇಷ್ಟಪಡ್ತೀನಿ ಅಂದರೆ ನೀವು ಬ್ಯಾಗ್ ಹಾಕೊಂಡೆಲ್ಲ ಓಡಿಸ್ಬೇಡಿ ಗಾಡಿನ, ಆವಾಗ ಬೆನ್ನೋವೆಲ್ಲ ಬಂದೇ ಬರುತ್ತೆ. ನೀವು ಬಂಜಿ ರೋಪ್ಸ್ ಯೂಸ್ ಮಾಡ್ಕೊಂಡು ಇಲ್ಲಿ ಟೈ ಅಪ್ ಮಾಡಿ ತಪ್ಪಿ ಟ್ಯಾಂಕ್ ಬ್ಯಾಗ್ ಹಾಕೊಂಡು ಇದು ಮಾಡಿ ಆವಾಗೆಲ್ಲ ಆರಾಮ್ಸೆ ಲಾಂಗ್ ಟೂರ್ ಮಾಡ್ಬೋದು. ಇನ್ನು ಓವರಾಲ್ ಈ ಬೈಕ್ ತಗೊಂಡು ಸ್ಯಾಟಿಸ್ಫೈ ಆಗಿದ್ದೀನಿ. ಬಟ್ ಅದೊಂದು ಚೇಂಜ್ ಮಾಡಿಸ್ಕೋಬೇಕು, ಫಾಗ್ ಲ್ಯಾಂಪ್ ಹಾಕ್ಸ್ಕೋಬೇಕು, ತಪ್ಪಿದ್ರೆ ಏನಾದರೂ ಆಲ್ಟರ್ನೇಟಿವ್ ಆಗಿ ಮಾಡಬೇಕು. ಅದು ಬಿಟ್ಟರೆ ಓವರಾಲು ಈ ಬೈಕ್ ಕಂಪ್ಲೀಟಾಗಿ ಸ್ಯಾಟಿಸ್ಫೈಡ್ ಇದೆ. ಸೊ ನೀವು ಯಾರು ತಗೋಬೇಕು ಒಂದು 1.5 to 2.5 lakh ಒಳಗಡೆ ತಗೋಬೇಕು ಅಂದರೆ ನನ್ನ ಲೆಕ್ಕದಲ್ಲಿ ಇದೇ ಬೆಸ್ಟು. ಅಥವಾ ನೀವು ಮುಂಚೆಯಿಂದನೂ ಡೆಡಿಕೇಟೆಡಾಗಿ ಇದೇ ಬೈಕ್ ತಗೋಬೇಕು ಅಂತ ಅನ್ನೋದೇನಾದ್ರು ಇದ್ದರೆ ಆ ಬೈಕ್ ತಗೊಳ್ಳಿ. ಅದಿಲ್ಲ ನಾನು 200 cc 150 cc ಬೆಸ್ಟ್ ಬೈಕ್ ಬೇಕು ಅಂತ ಏನಾದರೂ ಇದ್ದರೆ ಸೊ ಇದೇ ಬೆಸ್ಟು. ಯಾ ಯಮಹಾ ಶೋರೂಮ್ ಅವರು ಸ್ಪಾನ್ಸರ್ ಮಾಡಿಲ್ಲ, ನಾವು ಒಂದು 3-4 ವರ್ಷದಿಂದ ನಮ್ಮ ಫ್ರೆಂಡ್ಸು ಅದು ಇವ್ರು ಕೇಳ್ಕೊಂಡು ಇನ್ಫಾರ್ಮೇಷನ್ ತಗೊಂಡು ಕೊನೆಗೆ ಎಲ್ಲರ ಸಜೆಷನ್ ಮೇಲೆ ಈ ಬೈಕ್ ತಗೊಂಡಿರೋದು ನಾನು. ಸೊ ಇವಾಗ ಫೀಲ್ ಆಗ್ತದೆ ಹೊರತಿದೆ ಅನ್ನಂತ. ಸೊ ನೋಡಿ ಇಷ್ಟೇ, ಎಲ್ಲೂ ಹೊರಗಡೆ ಹೋಗಿ ಏನು ಮೋಟಾರ್ ಲಾಗ್ ಮಾಡಿ ವಿಡಿಯೋ ಮಾಡಿಲ್ಲ, ಈ ಒಂದು ಪ್ಲೇಸಲ್ಲಿ ನಿಂತ್ಕೊಂಡು ಇದ್ರ ಬಗ್ಗೆ ಮಾತಾಡಿದ್ದೀನಿ, ಯಾಕಂದರೆ ನೀಟಾಗಿ ಏನು ಕ್ಲಾರಿಟಿ ಕೊಡೋಣ ಅಂತ ಈ ಬೈಕ್ ಬಗ್ಗೆ ಅಷ್ಟೇ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಅಥವಾ ಈ ಥರ ಕಂಟೆಂಟ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಇನ್ನೂ ಸುಮಾರು ಜನ ಬೈಕ್ ಕೊಡ್ತೀನಿ ಅಂತ ಹೇಳಿದ್ದಾರೆ ನಮ್ಮ ಫ್ರೆಂಡ್ಸ್ ಇಲ್ಲಿ ಬೈಕರ್ ಫ್ರೆಂಡ್ಸ್ ಬೆಂಗಳೂರವರು. ಸೊ ಅದರದ್ದು ರೆಗ್ಯುಲರಾಗಿ ಮಾಡೋಕ್ಕಾಗಲ್ಲ ಅವನ್ನ, ಅವ್ರು ಯಾವಾಗ ಕೊಡ್ತಾರೆ ಅವಾಗ ಅದ್ರ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಹೆಂಗಿರಿ ವಿಡಿಯೋಗೆ ಬಂದಿರ್ತಾರಲ್ಲ, ಲೈಕ್ ಶೇರ್ ಕಮೆಂಟ್ ಏನಾರು ಒಂದು ಮಾಡೋಗಿ. ಈ ಥರ ಮಾಡೋಗಿ ಅಂತ ಏನಕ್ಕೆ ಹೇಳ್ತಿದ್ದೀನಿ ಅಂದರೆ ನೀವು ಆ ಥರ ಏನಾರು ಒಂದು ಮಾಡಿದ್ರು ನಮ್ಮ ಇಂಪ್ರೆಷನ್ ಜಾಸ್ತಿ ಆಗುತ್ತೆ. ಸೊ ಅವಾಗ ಬೇರೆ ಜನಕ್ಕೆ ರೀಚ್ ಆಗುತ್ತೆ, ಅದೊಂದೇ ಉದ್ದೇಶಕ್ಕೆ ಎಲ್ಲ ಯೂಟ್ಯೂಬರ್ಸು ನಾವೆಲ್ಲ ಆ ಥರ ಹೇಳೋದು. ಹಾಂ, ಸುಸ್ತಾಗೋಯ್ತು, ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.